ನನಗೆ ಸರಿಯಾದ ರೀತಿ ಸಹಕಾರ ಕೊಡುತ್ತಿಲ್ಲ ಕುಮಾರಸ್ವಾಮಿ ಎಲ್ಲಿ ಹೆಸರು ಮಾಡ್ತಾನೋ ಅಂತ ಹೇಳಿ ಯಾವುದೇ ರೀತಿಯ ಸ್ಪಂದನೆ ಈ ಸರ್ಕಾರದಲ್ಲಿ ಇಲ್ಲ ಒಂದು ಉದಾಹರಣೆ ಕೊಡ್ತೀನಿ ಈಗ ಮಾಧ್ಯಮದ ಸ್ನೇಹಿತರು ಆಸಕ್ತಿಯಿಂದ ಬಂದಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ನಾನು ಕ್ಯೂಎಸ್ಎಲ್ ಬಗ್ಗೆ ಕ್ಯೂಎಸ್ಎಲ್ ಅಂದ್ರೆ ನಮ್ಮ ಕುದುರೆ ಮುಖದ ಐರನ್ ಓರ್ ಫ್ಯಾಕ್ಟರಿ ಏನಿದೆ ನಾನು ಪ್ರಧಾನ ನಮ್ಮ ಮಂತ್ರಿಯಾಗಿ ಕೇಂದ್ರದಲ್ಲಿ ಮೊದಲನೆಯ ಸಹಿ ಹಾಕಿದ್ದು ಆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲಿಕ್ಕೆ 1700 ಕೋಟಿ ಹಣವನ್ನು ಬಿಡುಗಡೆ ಮಾಡತಕ್ಕಂತದಕ್ಕೆ ಆ ಕಾರ್ಖಾನೆಗೆ ಹಣ ಕೊಡತಕ್ಕಂತ ನಿರ್ಧಾರ ಮಾಡಿದೆ ಹಿಂದೆ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ 500 ಕೋಟಿ ರೂಪಾಯಿ ಹಣ ಕಟ್ಟಿಸಿಕೊಂಡಿದ್ದಾರೆ ಅಲ್ಲಿ ನಮ್ಮ ಬಳ್ಳಾರಿ ಹತ್ರ ಒಂದು ಐರನ್ ಓರ್ ಅನ್ನು ತಯಾರು ಮಾಡತಕ್ಕ ಉತ್ಪಾದನೆ ಮಾಡಲಿಕ್ಕೆ ಜಾಗ ಕೊಡಲಿ ಆದರೆ ನಾನು ದುಡ್ಡು ಕೊಟ್ಟೆ ಅಂತ ಹೇಳಿ ಹೆಸರು ನನಗೆ ಬರುತ್ತೆ ಅಂತ ಇವತ್ತು ಏನನ್ನೋ ತಕರಾರು ತಗದು ಆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಬಿಟ್ಟಿಲ್ಲ ಈಗ ಅದನ್ನು ತೆಗಿಲಿಕ್ಕೆ ಕಳೆದ 3 ತಿಂಗಳಿಂದ ಇವತ್ತು 300-350 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರನ್ನ ರಜಾ ಹಾಕಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಂಬಳ ಕೊಡತಕ್ಕಂತ ಪರಿಸ್ಥಿತಿ ಉಳಿದಿಲ್ಲ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಯಾಕೆ ತಗೋತೀರಪ್ಪ ಆ ಜನಗಳ ಜೀವನ ಹಾಳು ಮಾಡಬೇಡಿ ಆ ಕುಟುಂಬಗಳನ್ನು ಅಂತ ಹೇಳಿ ಸರ್ಕಾರಕ್ಕೆ ಎಷ್ಟು ಹೇಳಿದ್ರು ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ಬರದೆ ಆ ಕಾರ್ಖಾನೆಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಸಣ್ಣತನವನ್ನ ಇವತ್ತು ತೋರಿಸಿದ್ದಾರೆ ಇದು ಈ ಸರ್ಕಾರ ನಡೆದಂತ ಇರತಕ್ಕಂತ ಅದರಿಂದ ಇವತ್ತು ನಾನು ಈ ಒಂದು ಜಿಲ್ಲೆಯ ಮಗನಾಗಿ ಜನಿಸಿ ನಿಮ್ಮೆಲ್ಲರ ಪ್ರೀತಿ ನನಗೆ ಅತ್ಯಂತ ಒಂದು ಒಡನಾಟ ನಿಮ್ಮ ಜೊತೆ ಇಲ್ಲದೆ ಇದೆ ಆದರೂ ಸಹ ನನ್ನನ್ನು ಬರಬೇಕು ಅಂತ ಇತ್ತೀಚೆಗೆ ತಾವುಗಳು ಹಲವಾರು ಸಂದರ್ಭದಲ್ಲಿ ಹಾಸನಕ್ಕೆ ಬರಬೇಕು ಅಂತ ನೀವೇನು ಕರೀತೀರಿ ಬಂದಾಗ ನೀವು ತೋರಿಸ್ತಕ್ಕಂಥ ಪ್ರೀತಿ ಏನಿದೆ ನಾನು ಎಷ್ಟೇ ದೂರದಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯದಲ್ಲಿ ಪಾಲ್ಗೊಂಡ್ರು ನನ್ನನ್ನ ಇವತ್ತು ಹಾಸನ ಜಿಲ್ಲೆಯ ಮಗ ಅಂತಕ್ಕಂಥದ್ದನ್ನು ಇನ್ನೂ ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಸ್ಥಾನ ಕೊಟ್ಟಿದ್ದೀರಲ್ಲ ಅದು ನಾನು ನನ್ನ ಜೀವನ ಇಲ್ಲ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ಮಾಡಿದ್ರೆ ತೀರಿಸ್ಲಿಕ್ಕೆ ಆ ಪ್ರೀತಿಯನ್ನ ಬೆಲೆ ಕಟ್ಟಲಿಕ್ಕೆ ನಮ್ಗೆ ಸಾಧ್ಯ ಇದೆ ಅದರಿಂದ ಒಂದು ಮಾತನ್ನ ಹೇಳ್ತೇನೆ ಹಾಸನ ಜಿಲ್ಲೆಯ ಜನತೆಗೆ ನೀವೇನು ಈ ಒಂದು ಕುಟುಂಬವನ್ನು ಬೆಳೆಸಿದ್ದೀರಿ ಈ ಕುಟುಂಬದಿಂದ ಯಾವುದೇ ರೀತಿ ಯಾರಿಗೂ ಅನ್ಯಾಯ ಆಗ್ತಕ್ಕಂಥದಕ್ಕೆ ನಾನು ಅವಕಾಶ ಕೊಡತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ರ ಮುಖಾಂತರ ಈ ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ ಈ ಜಿಲ್ಲೆಗೆ ಹೆಸರನ್ನ ತರತಕ್ಕಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ಅವಕಾಶ ರಾಜ್ಯ ಮಟ್ಟದಿಂದ ದೇಶ ಮಟ್ಟದಲ್ಲಿ ಏನೋ ಅವಕಾಶ ಸಿಕ್ಕಿದೆ ಇವತ್ತು ನಾನು ಛತ್ತೀಸ್ಗಢಕ್ಕೆ ಹೋಗಿದ್ದೇನೆ ಅಲ್ಲಿಂದ ನಮ್ಮ ಮಧ್ಯಪ್ರದೇಶಕ್ಕೆ ಹೋಗಿದ್ದೇನೆ ಹಲವಾರು ಕಡೆ ಹೋಗ್ತಾ ಇದ್ದೇನೆ ಮೊನ್ನೆ ತಮಿಳುನಾಡಿನ ಸೇಲಂ ಅಲ್ಲಿ ಒಂದು ಸ್ಟೀಲ್ ಇಂಡಸ್ಟ್ರಿ ನಾವಿನ್ನೂ ಹುಟ್ಟೇ ಇರಲಿಲ್ಲ ಆಗ ಪ್ರಾರಂಭ ಆಗಿರಲಿ ಅದನ್ನು ಇವತ್ತು ಮುಳುಗು ಶಾಂತಿಗೆ ಬಂದಿದ್ದೆ ಅದನ್ನು ಇವತ್ತು ಜೀವ ಕೊಡ್ತಕ್ಕಂಥ ಕೆಲಸಕ್ಕೆ ನಾನೇ ಕೂತು ಹೋಗಿ ಆ ತಮಿಳುನಾಡಲ್ಲೂ ಸಹ ಕೆಲಸವನ್ನೇ ನಿರ್ವಹಣೆ ಮಾಡಿದ್ದೇನೆ ಹೀಗೆ ನಿಮ್ಮ ಒಂದು ನಿಮ್ಮ ಶಕ್ತಿಯನ್ನ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದೀರಿ ಈ ಶಕ್ತಿ ಇಡೀ ದೇಶದ ಒಂದು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಗ್ರಾಮದಲ್ಲಿ ಯುವಕರು ಐಟಿಐ ಮಾಡಿರ್ತಕ್ಕಂಥವರು ಯಾರಾದರೂ ಇದ್ರೆ ನಾಡಿದ್ದು 18ನೇ ತಾರೀಕು ಮಂಡ್ಯದಲ್ಲಿ ಒಂದು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳನ್ನು ಕರೆಸ್ತಾ ಇದ್ದೇನೆ ಒಂದು 1000-1.5 ಸಾವಿರ ಜನ ಕೆಲಸ ಕೊಡಿಸಬೇಕು ಅಂತ ಐಟಿಐ ವಿದ್ಯಾರ್ಥಿಗಳಿದ್ರೆ ನಾಡಿದ್ದು 18ನೇ ತಾರೀಕು ಮಂಡ್ಯಗೆ ದಯವಿಟ್ಟು ಬಂದ್ರೆ ಎಲ್ಲಾದರೂ ಒಂದ್ ಕಡೆ ನಾನು ಅಕಾಮಡೇಟ್ ಮಾಡಿಸ್ಕೊಡ್ತಕ್ಕಂಥದಕ್ಕೆ ನಾನು ಈಗಾಗಲೇ ಏನು ಕಾರ್ಯರೂಪ ರಚನೆ ಮಾಡಿದ್ದೇನೆ ಎಸ್ಎಲ್ಸಿ ಪಿಯುಸಿ ಹುಡುಗರುಗಳಿಗೂ ಸಹ ಕೆಲವು ಉದ್ಯೋಗವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲವು ಪ್ರೋಗ್ರಾಂಗಳನ್ನು ರೆಡಿ ಮಾಡ್ತಾ ಇದ್ದೇವೆ ಸ್ವಲ್ಪ ಎಸ್ಎಲ್ಸಿ ಪಿಯುಸಿ ಓದಿರ್ತಕ್ಕಂಥ ಯುವಕರಿಗೂ ಇವತ್ತು ಉದ್ಯೋಗದ ಒಂದು ಕೆಲಸಕ್ಕೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಗಮನ ಹರಿಸಿದ್ದೇವೆ ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನಿಮ್ಗೆ ಒಂದ್ಸಿನ ನೆಡಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ.